ನಿಮ್ಮ ಮನೆಯಲ್ಲಿರುವಂತಹ ಟಿ ವಿ ಹಳೆಯದಾದ್ರೇನು ಹೊಸದಾದ್ರೇನು ಇನ್ನು ಮುಂದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ಮೀ ಟಿ ವಿ 4K ಬಾಕ್ಸ್ ಏನು ಬರುತ್ತೆ, ಈ ಒಂದು ಮೀ 4K ಬಾಕ್ಸ್ನ ಸಹಾಯದಿಂದ ನಿಮ್ಮ ಯಾವುದಾದರೂ ಹಳೆಯ ಟಿ ವಿಯನ್ನು ಆ್ಯಂಡ್ರಾಯ್ಡ್ ಆಗಿ ಸ್ಮಾರ್ಟ್ ಟಿ ವಿ ಆಗಿ ಈಗೇನು ಮಾರುಕಟ್ಟೆಗೆ ಬರುವಂತಹ ಹೊಸ ಸ್ಮಾರ್ಟ್ ಆ್ಯಂಡ್ರಾಯ್ಡ್ ಅತ್ಯಾಧುನಿಕ ಟಿ ವಿಗಳು ಹೇಗೆ ಬರ್ತವೆ, ಅದೇ ರೀತಿಯಾಗಿ ನಿಮ್ಮ ಹಳೆಯ ಟಿ ವಿಗಳನ್ನು ಈ ಒಂದು ಬಾಕ್ಸ್ನ ಸಹಾಯದಿಂದ ಒಂದು ತಂತ್ರಜ್ಞಾನದ ಸಹಾಯದಿಂದ ಬದಲಾವಣೆ ಮಾಡ್ಬೋದಾಗಿದೆ. ಇನ್ನು ಈ ಒಂದು ಬಾಕ್ಸ್ನಲ್ಲಿ ಮೀ ಟಿ ವಿ 4K ಬಾಕ್ಸ್ ಬರ್ತದೆ ಮತ್ತು ಬ್ಲೂಟೂತ್ ವಾಯ್ಸ್ ಅಸಿಸ್ಟೆಂಟ್ ರಿಮೋಟ್ ಬರ್ತದೆ, ಹಾಗೆಯೇ ಒಂದು HDMI ಪೋರ್ಟ್ ಕೇಬಲ್ ಬರ್ತದೆ, ಜೊತೆಗೆ ಪವರ್ ಅಡ್ಯಾಪ್ಟರ್ ಕೂಡ ಬರ್ತದೆ ಅಂತ ಹೇಳ್ತೀನಿ ನಿಮ್ಮ ಒಂದು ಡಿವೈಸ್ನ ಚಾರ್ಜ್ ಮಾಡಲಿಕ್ಕೆ. ಈ ನಾಲ್ಕು ಡಿವೈಸ್ಗಳ ಸಹಾಯದಿಂದ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಹಳೆಯ ಟಿ ವಿಯನ್ನು ಸ್ಮಾರ್ಟಾಗಿ ನಿಮ್ಮ ಸ್ಮಾರ್ಟ್ಫೋನ್ ರೀತಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಟಿ ವಿಯನ್ನು ನಿಮ್ಮ ಫೋನ್ ಥರ ಫುಲ್ಲಿ ಆ್ಯಂಡ್ರಾಯ್ಡಾಗಿ ಮಾಡ್ಬೋದು. ಇದರ ಒಂದು ಸ್ಪೆಸಿಫಿಕೇಶನ್ನ ನೋಡೋದಾದರೆ ನಿಮಗೆ ಔಟ್ಪುಟ್ ರೆಸೊಲ್ಯೂಷನ್ 4K ಮತ್ತು 1080p 720p 576 ಮತ್ತು 480p ಪಿಕ್ಸೆಲ್ ಡೆನ್ಸಿಟಿಯನ್ನು ಒಳಗೊಂಡಿರುತ್ತೆ, ಹಾಗೆಯೇ 60Hz ರಿಫ್ರೆಶ್ ರೇಟನ್ನು ಒಳಗೊಂಡಿರುತ್ತೆ ಈ ಒಂದು ಸ್ಮಾರ್ಟ್ 4K ಬಾಕ್ಸ್ ಅಂತ ಹೇಳ್ತೀನಿ. ಹಾಗೆಯೇ ಇದರ CPU ನಿಮಗೆ ಮಾಲಿ 450 MHz ವರ್ಕ್ ಬರುತ್ತೆ. ಇನ್ನು ನಿಮಗೆ RAM 2GB ಬರ್ತದೆ, ಇದು RAM ವರ್ಷನ್ ನಿಮಗೆ LPDDR3 ವರ್ಷನ್ ಬರ್ತದೆ. ಸ್ಟೋರೇಜ್ ನಿಮಗೆ 8GB ನೋಡಲಿಕ್ಕೆ ಸಿಗ್ತದೆ, ಅದು EMMC ಸ್ಟೋರೇಜ್ ನೋಡಲಿಕ್ಕೆ ಸಿಗ್ತದೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ನ ನೋಡೋದಾದರೆ ಆ್ಯಂಡ್ರಾಯ್ಡ್ ಟಿ ವಿ ನಿಮಗೆ 9.0 ಇಂದ ಬಾಕ್ಸ್ ನೋಡಲಿಕ್ಕೆ ಸಿಗ್ತದೆ ಮತ್ತು ಅಪ್ಡೇಟ್ ವರ್ಷನ್ ಆಗಿ ಈಗ 10 ಕೂಡ ಬಂದಿದೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಡಿವೈಸ್ನಲ್ಲಿ ನಿಮಗೆ 4K HDR10 ಸಪೋರ್ಟ್ ಮಾಡುತ್ತೆ. ಇನ್ನು ಡಾಲ್ಬಿ ಆಡಿಯೋ DTS 2.0 ಡಿಜಿಟಲ್ ಔಟ್ಪುಟನ್ನು ಹೊಂದಿರುತ್ತೆ. ಯಾವುದೇ ರೀತಿಯಾಗಿ ನಿಮ್ಮ ಟಿ ವಿಗೆ ಔಟ್ಪುಟ್ ಸೌಂಡ್ ಬರಬೇಡ, ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಡಿವೈಸ್ನಲ್ಲಿ ನಿಮಗೆ 2.0 GHz ಕ್ವಾಡ್ ಕೋರ್ 64-bit ಪ್ರೊಸೆಸರನ್ನು ಒಳಗೊಂಡಿರುತ್ತೆ ಈ ಒಂದು ಡಿವೈಸ್ ನಿಮಗೆ, ಹೆಚ್ಚು ಕಮ್ಮಿ ಒಂದು ಸಣ್ಣ ಕಂಪ್ಯೂಟರ್ ಇದ್ದಾಗೆ ಅಂತ ಹೇಳ್ತೀನಿ. ಇನ್ನು ಆ್ಯಂಡ್ರಾಯ್ಡ್ 9.0 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಗೂಗಲ್ ಅಸಿಸ್ಟೆಂಟ್ ಕೂಡ ಇರುತ್ತೆ ರಿಮೋಟ್ನಲ್ಲಿ, ನಿಮಗೆ ಯಾವುದೇ ರೀತಿಯಾಗಿ ವಾಯ್ಸ್ ಕಮಾಂಡ್ ಕೂಡ ಮಾಡ್ಬೋದು ನೀವು. ಇನ್ನು ಕ್ರೋಮಾ ಕಾಸ್ಟ್ ಅಲ್ಟ್ರಾ ಬಿಲ್ಟಿಂಗ್ ಕೂಡ ಒಳಗೊಂಡಿರುತ್ತೆ, ನಿಮ್ಮ ಒಂದು ಸ್ಮಾರ್ಟ್ಫೋನಿಂದ ಬಿಗ್ ಸ್ಕ್ರೀನಲ್ಲಿ ನೀವು ನಿಮ್ಮ ಒಂದು ಕ್ರೋಮ್ ಕ್ಯಾಸ್ಟನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಒಂದು ಈ ಡಿವೈಸ್ನಲ್ಲಿ ನೀವು ಫ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ನ ನೋಡೋದಾದರೆ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಮತ್ತು ಯೂಟ್ಯೂಬ್, ಗೂಗಲ್ ಪ್ಲೇ ಮೂವೀಸ್ ಆ್ಯಂಡ್ ಟಿ ವಿ ಮತ್ತು ಗೂಗಲ್ ಪ್ಲೇ ಸ್ಟೋರ್, ಹಾಗೆಯೇ ಗೂಗಲ್ ಪ್ಲೇ ಮ್ಯೂಸಿಕ್, ಗೂಗಲ್ ಪ್ಲೇ ಗೇಮ್ಸ್, ಈ ಒಂದು ಫ್ರೀ ಇನ್ಸ್ಟಾಲ್ ಆ್ಯಪ್ಸನ್ನು ಒಳಗೊಂಡಿರುತ್ತೆ ಈ ಒಂದು ಡಿವೈಸ್. ಇನ್ನು ಈ ಡಿವೈಸ್ ನಿಮಗೆ ಔಟ್ಪುಟ್ ರೆಸೊಲ್ಯೂಷನ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದರೆ, ಔಟ್ಪುಟ್ ರೆಸೊಲ್ಯೂಷನ್ ಡಿಪೆಂಡ್ಸ್ ಆನ್ ಯುವರ್ ಟಿ ವಿ ರೆಸೊಲ್ಯೂಷನ್ ಅಂತ ಹೇಳ್ತೀನಿ. ಅದನ್ನು ಬಿಟ್ಟರೆ ನಿಮಗೆ ಮೀ ಬಾಕ್ಸ್ 4K ಕ್ಯಾನ್ ಸಪೋರ್ಟ್ ಅಪ್ ಟು 4K ರೆಸೊಲ್ಯೂಷನ್ ಆ್ಯಟ್ 60Hz ರಿಫ್ರೆಶ್ ಇರುತ್ತೆ. ಹಾಗೆಯೇ ಯು ಕ್ಯಾನ್ ಆಲ್ಸೋ ರಿಸ್ಟ್ರಿಕ್ಟ್ ಔಟ್ಪುಟ್ ರೆಸೊಲ್ಯೂಷನ್ ಫ್ರಮ್ ಮೀ ಬಾಕ್ಸ್ ಲೋವರ್ ದೆನ್ ಹೈಯೆಸ್ಟ್ ಕ್ಯಾಪ್ಯಾಸಿಟಿ ವಯಾ ಡಿಸ್ಪ್ಲೇ ಔಟ್ಪುಟ್ ಸೆಟ್ಟಿಂಗ್. ಫಾರ್ ಎಕ್ಸಾಂಪಲ್ 480 IP ಮತ್ತು 576 IP ಜೊತೆಗೆ 720 1080p 4K ಅಂದರೆ ನೀವು ಡಿಪೆಂಡ್ ಅಪಾನ್ ನೀವು ಇಟ್ಕೊಳ್ಳೋರಿವರೆಗೂ, ಅಂದರೆ ನಿಮ್ಮ ಯಾವ ರೆಸೊಲ್ಯೂಷನ್ ಹೈ ಲೋ ರೆಸೊಲ್ಯೂಷನ್ ಬೇಕಾದರೂ ಕೂಡ ಡಾಟಾ ಕಡಿಮೆ ಕನ್ಸ್ಯೂಮ್ ಮಾಡಬೇಕು ಕೂಡ ಆ ಮಟ್ಟಿಗೆ ಕೂಡ ಇಟ್ಕೋಬೋದಾಗಿದೆ. ಇನ್ನು ಈ ಡಿವೈಸ್ನಲ್ಲಿ ಸಾಕೆಟ್ಗಳು ಯಾವ ರೀತಿ ಬರ್ತವೆ ಪೋರ್ಟ್ಸ್ ಅಂತ ಹೇಳಿ ಕೇಳಿದರೆ, HDMI 2.0 ಒಂದು ಸಾಕೆಟ್ ಬರ್ತದೆ ಮತ್ತು USB 2.0 ಒಂದು ಸಾಕೆಟ್ ಬರ್ತದೆ ಮತ್ತು ಪವರ್ ಇಂಟರ್ಫೇಸ್ ಬಗ್ಗೆ ಅದು ಕೂಡ ಒಂದು ಬರ್ತದೆ. ಆಡಿಯೋ ಔಟ್ಪುಟ್ ಕೂಡ ಇದು ಕೂಡ ಒಂದು ಬರ್ತದೆ ಅಂತ ಹೇಳ್ತೀನಿ. ಇನ್ನು ಪ್ಯಾಕಿಂಗ್ ಲಿಸ್ಟ್ನ ನೋಡೋದಾದರೆ ರಿಮೋಟ್ ಕಂಟ್ರೋಲ್, ಯೂಸರ್ ಮ್ಯಾನ್ಯುವಲ್, ಪವರ್ ಅಡಾಪ್ಟರ್, HDMI ಕೇಬಲ್, ಇದಿಷ್ಟು ಕೂಡ ಪ್ಯಾಕೇಜ್ ಲಿಸ್ಟ್ ಒಳಗೊಂಡಿರುತ್ತೆ. ನಿಮ್ಮ ಮೂವೀಸ್ಗಳನ್ನು ಫೇವ್ರೇಟ್ ಶೋಗಳನ್ನು ನೋಡ್ಬೋದು. ಮತ್ತು ಇನ್ನು ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬಂದರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್ ವಿಡಿಯೋಗಳನ್ನು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ ಅಂತ ಹೇಳಿದ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಈ ಒಂದು ಬಾಕ್ಸ್ ಮೀ ಟಿ ವಿ 4K ಬಾಕ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಲೇಟೆಸ್ಟ್ ಮೂವಿಗಳನ್ನು ಮತ್ತು ಮೂವೀಸ್ಗಳನ್ನು ಮತ್ತು ಟಿ ವಿ ಶೋಸ್ಗಳನ್ನು, ಕಿಡ್ಸ್ ಚಾನಲ್ಗಳನ್ನು ಮತ್ತು ನಿಮಗೆ ಬೇಕಾದಂಥ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು. ನಿಮ್ಮ ಈ ಒಂದು ಸೆಟಪ್ ಬಾಕ್ಸ್ನಲ್ಲಿ ತುಂಬ ಇದು ಫೇವ್ರೇಟ್ ಸೆಟ್ಟಿಂಗ್ಸ್ಗಳಿವೆ ಅಂತ ಹೇಳ್ತೀನಿ.
ಹಾಗೇನೆ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬೇಕು ಅಂತ ಹೇಳಿ. ಇನ್ನು ಯೂಟ್ಯೂಬ್ಗೆ ಬಂದರೆ ಯೂಟ್ಯೂಬ್ ಈ ರೀತಿಯಾಗಿ ನೀವು ನೋಡ್ಬೋದು. ಆರಾಮಾಗಿ ನೀವು 4K ಮತ್ತು 1080p ವರೆಗೂ ವಿಡಿಯೋನ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವುದೇ ಥರ ಗೋಜು ಇರೋಲ್ಲ. ಈವನ್ ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಕೂಡ 1080p ರೆಸೊಲ್ಯೂಷನ್ ಬೇಗ ಬರಲ್ಲ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಟ್ವರ್ಕ್ ರಿಸೆಪ್ಷನ್ ತುಂಬಾ ಕೌಂಟ್ ಆಗುತ್ತೆ. ಕೆಲವೊಂದು ಜಾಗದಲ್ಲಿ ನೆಟ್ವರ್ಕ್ಸ್ಗಳು ಫುಲ್ ಇರಲ್ಲ, ವಿಲೇಜಸ್ ಪ್ಲೇಸ್ಗಳೆಲ್ಲ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನೀವು ಫಿಕ್ಸ್ ಮಾಡೋದ್ರಿಂದ ಅಥವಾ ಹಾಟ್ಸ್ಪಾಟ್ ಮೊಬೈಲ್ ಹಾಟ್ಸ್ಪಾಟ್ ಯೂಸ್ ಮಾಡೋದ್ರಿಂದ ಆರಾಮಾಗಿ ನೀವು 1080p ವರೆಗೂ ಕನ್ಸ್ಯೂಮ್ ಮಾಡ್ಬೋದು. ಯಾವುದೇ ಥರದ ನೆಟ್ವರ್ಕ್ ಗೋಜಿರಲ್ಲ ಅಂತ ಹೇಳ್ತೀನಿ. ಈ ರೀತಿಯಾಗಿ ವಿಡಿಯೋಗಳನ್ನು ಕನ್ಸ್ಯೂಮ್ ಮಾಡ್ಬೋದು ಯೂಟ್ಯೂಬ್ಗಳಲ್ಲಿ. ಮತ್ತು ಇನ್ನು ಗೇಮ್ಸ್ಗಳನ್ನು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಪ್ಲೇ ಸ್ಟೋರ್ ಸಿಗುತ್ತೆ ನಿಮಗೆ. ನೋಡ್ಬೋದು ಪ್ಲೇ ಸ್ಟೋರ್ನ ಓಪನ್ ಮಾಡಿದರೆ ಆರಾಮಾಗಿ 8GB ನಿಮಗೆ ಇಲ್ಲಿ ಫ್ರೀ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ನೋಡಿ ಆ್ಯಪ್ಸ್ಗಳು ಸಿಗ್ತವೆ. ಈ ರೀತಿ ಅಸ್ಫಾಲ್ಟ್ ಏಕ್ ಮತ್ತು ಈ ರೀತಿ ಕೆಲವೊಂದು ಲಿಮಿಟೆಡ್ ಗೇಮ್ಸ್ ಇವೆ. ಆ ಲಿಮಿಟೆಡ್ ಗೇಮ್ಸ್ಗಳನ್ನು ಆಡ್ಬೋದು ನೀವು. ಯಾಕಂತ ಹೇಳಿದ್ರೆ ಇದರ ರ್ಯಾಮ್ ಬಂದು ನಿಮಗೆ 2GB ಸಿಗುತ್ತೆ, ಅದಕ್ಕೋಸ್ಕರ ಲಿಮಿಟೆಡ್ ಗೇಮ್ಸ್ಗಳನ್ನು ಮಾಡಿದ್ದಾರೆ. ಅವು ಒಳ್ಳೊಳ್ಳೆ ಗೇಮ್ಸ್ಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ಹಾಟ್ ಸ್ಪಾಟಿಫೈ ಮತ್ತು MX ಪ್ಲೇಯರ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆರಾಮಾಗಿ ವಿಡಿಯೋನ ಕೂಡ ನೀವು ನೋಡ್ಬೋದು. ಫೇಸ್ಬುಕ್ ಕೂಡ ಇರುತ್ತೆ. ಹಾಗೇನೆ ಇನ್ನು ಗೇಮ್ಸ್ ಅಪ್ಲಿಕೇಶನ್ ಬಂದರೆ ಈ ರೀತಿಯಾಗಿ ನೋಡ್ಬೋದು ನೀವು. ಬರೀ ಗೇಮ್ಸ್ಗಳೇ ಸಿಗ್ತವೆ, ಸುಮಾರು ಗೇಮ್ಸ್ಗಳಿವೆ. ಇವಷ್ಟೇ ಎಲ್ಲ ನೋಡ್ಬೋದು ನೀವು. ತುಂಬಾ ಗೇಮ್ಸ್ಗಳಿವೆ. ಇವೆಲ್ಲವನ್ನು ಕೂಡ ನಿಮಗೆ ಬೇಕಾಗಿ ತಕ್ಕಂತೆ ಆ್ಯಕ್ಷನ್ ಗೇಮ್ ಮತ್ತು ರೇಸಿಂಗ್ ಗೇಮ್ ಸ್ಪೋರ್ಟ್ಸ್ ಮತ್ತು ರೋಲ್ ಪ್ಲೇಯಿಂಗ್ ಮತ್ತು ಪಜಲ್ಸ್ ಈ ರೀತಿಯಾಗಿ ಆರ್ಕೇಡ್ ಗೇಮ್ ಮತ್ತು ಈ ರೀತಿಯಾಗಿ ಎಲ್ಲ ಥರದ ಗೇಮ್ಸ್ಗಳು ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಎಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಇದು ಮೀ 4K TV ಬಾಕ್ಸ್ನ ಹೋಮ್ ಸ್ಕ್ರೀನ್ ಅಂತ ಹೇಳ್ಬೋದು. ನೀವು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ನೋಡ್ತೀರ. ಇನ್ನು ಈ ಬಾಕ್ಸ್ನ ಸೆಟ್ಟಿಂಗ್ಸ್ನ ವಿಷಯಕ್ಕೆ ಬಂದರೆ ಈ ರೀತಿಯಾಗಿ ಮೇಲ್ಗಡೆ ಸ್ಕ್ರೋಲ್ ಆಗಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಆದ ತಕ್ಷಣ ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ನೀವಿಲ್ಲಿ ಮೊಬೈಲ್ ಹಾಟ್ಸ್ಪಾಟ್ನ ಆನ್ ಮಾಡಿ ಈ ಒಂದು ಸೆಟಪ್ ಬಾಕ್ಸ್ನ ಆನ್ ಮಾಡಿಕೊಂಡು ನೀವು ಕನ್ಸ್ಯೂಮ್ ಮಾಡಬಹುದಾಗಿದೆ ನಿಮ್ಮ ಫೋನ್ ಡಾಟಾದೊಂದಿಗೆ. ಅಕೌಂಟ್ಸ್ಗೆ ನೀವು ನಿಮ್ಮ ಗೂಗಲ್ ಪ್ಲೇ ಅಕೌಂಟ್ ಏನಿರು ಬರುತ್ತೆ ಆ ಒಂದು ಅಕೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿ ನೀವು ನಿಮ್ಮ ಫೇವ್ರೇಟ್ ಶೋಗಳನ್ನು ಮೂವೀಸ್ಗಳನ್ನು ಎಂಜಾಯ್ ಮಾಡ್ಬೋದಾಗಿದೆ. ಈ ರೀತಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಆ್ಯಪ್ಗಳು ಸ್ಟೋರ್ ಆಗಿರ್ತವೆ. ನಿಮ್ಮ ಆ್ಯಪ್ಗಳು ಆ್ಯಡ್ ಆದಂಥ ಆ್ಯಪ್ಗಳು ಇಲ್ಲಿನ ಡಿಲೀಟ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು ಅಂತ ಹೇಳ್ತೀನಿ. ಪ್ಲೇಸ್ಟೋರ್ನಲ್ಲಿ ಆ್ಯಡ್ ಮಾಡಿದಂಥ ಆ್ಯಪ್ಗಳು ಇಲ್ಲಿ ಸ್ಟೋರ್ಗಳಾಗಿರ್ತವೆ. ಸ್ಟೋರೇಜ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಯಾವ ರೀತಿ ಒಂದು ಸ್ಮಾರ್ಟ್ಫೋನ್ನ ನೀವು ಯೂಸ್ ಮಾಡ್ತೀರಾ ಆ ರೀತಿಯಾಗಿ ಅದೇ ಸೆಟ್ಟಿಂಗ್ಸ್ನ ಆಂಡ್ರಾಯ್ಡ್ TV ಆಗಿರೋದ್ರಿಂದ ಆ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ನೋಡ್ಬೋದು ನೀವು ಇಲ್ಲಿ. ಇವೆಲ್ಲವೂ ಸೆಟ್ಟಿಂಗ್ಸ್ ಕೂಡ ಒಂದು ಸ್ಮಾರ್ಟ್ಫೋನ್ನಲ್ಲಿ ಇರಬೇಕಾದಂಥ ಎಲ್ಲ ಸೆಟ್ಟಿಂಗ್ಸ್ಗಳು ಅಂತ ಹೇಳ್ಬೋದು. ಅದೇ ಒಂದು ಸೆಟ್ಟಿಂಗ್ಸ್ನ ಒಳ್ಳಾಗುತ್ತೆ. ಇನ್ನು ವಾಯ್ಸ್ ಅಸಿಸ್ಟೆಂಟ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದರೆ ನೀವು ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ನಲ್ಲಿ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಶೋನ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮೇಲ್ಗಡೆ ಸರ್ಚ್ಗೆ ಹೋಗಿ ನಂತರ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಮೈಕ್ ಆಪ್ಷನ್ ಕಾಣುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಮಧ್ಯ ಕನ್ನಡ ನ್ಯೂಸ್ ಚಾನಲ್
ನೋಡ್ಬೋದು. ಈ ರೀತಿಯಾಗಿ ವಾಯ್ಸ್ ಕಮಾಂಡಿಂಗ್ ಮೂಲಕ ನೀವು ಆರಾಮಾಗಿ ಒಂದು ನಾಲ್ಕರಿಂದ ನೀವು ಆರಾಮಾಗಿ 4-5 ಫೀಟ್ವರೆಗೂ ಈ ಒಂದು ವಾಯ್ಸ್ ಕಮಾಂಡಿಂಗ್ನ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಈ ಸೆಟಪ್ ಬಾಕ್ಸ್ಗೆ ಸಂಬಂಧಪಟ್ಟಂತೆ ಬೇರಾವುದೇ ವಿಡಿಯೋಗಳನ್ನು ನೀವು ಇಷ್ಟಪಟ್ಟಿದ್ದೀರಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಡೌಟ್ಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಡೌಟ್ಸ್ಗಳಿದ್ರೆ ಆದಷ್ಟು ಬೇಗ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.